ಸ್ನೇಹಿತರೆ, ತಮ್ಮೆಲ್ರಿಗೂ ಗೊತ್ತಿರ್ಬೋದು, 4 ತಿಂಗಳ ಹಿಂದೆ ನನ್ನ ಮನೆಯಲ್ಲೇ ಪ್ರೆಸ್ ಕಾನ್ಫರೆನ್ಸ್ ಕರೆದಾಗ ಇವತ್ತಿನ ಭವಿಷ್ಯ ನಾನು ಹೇಳಿದ್ದೆ ನಿಮಗೆ. ಜೂನ್, ಜುಲೈ, ಆಗಸ್ಟ್ ಕರ್ನಾಟಕದಲ್ಲಿ ರಾಜಕೀಯ ವಾತಾವರಣ ವಿಕೇಂದ್ರೀಕೃತವಾಗತ್ತೆ. ರಾಜಕೀಯದ ಇತಿಹಾಸ ಚೇಂಜ್ ಆಗತ್ತೆ. ಯಡಿಯೂರಪ್ಪನ ಬಾರಿ ದಿವಸ ಇವರು ಸಹನೆ ಮಾಡಲ್ಲ. ಕೇಶವ ಕೃಪ ಬಸವ ಕೃಪಕ್ಕೆ ಹೊಂದಾಣಿಕೆ ಬರೋದು ಅಸಾಧ್ಯ. ಒಂದು ಕಾರಣ ಕೊಡ್ತಾರೆ, ಇವ್ರಿಗೆ 75 ವರ್ಷ ಆಯಿತು, 78 ಆಯಿತು ಅಂತ. ಕೇರಳದಲ್ಲಿ ಶ್ರೀಧರನ್ನು 80 ವರ್ಷದ ಮುದಿಯ ಅವನು ಚೀಫ್ ಮಿನಿಸ್ಟರ್ ಆಗ್ತಾನೆ, ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡ್ತಾರೆ. ಇಲ್ಲಿ 75 ವರ್ಷದ ಕನ್ನಡಿಗ ಇನ್ನೂ ಮದುವೆ ಆದರೆ 2 ಮಕ್ಕಳು ಆಗ್ತಾವೆ ಅವರಿಗೆ, ಅಂಥವ್ರಿಗೆ ನಿಮಗೆ ವಯಸ್ಸಾಯಿತು ಅಂತೇಳಿ ಅವ್ರ ವಾಕಿಂಗು, ಅವರ ನಡೆ, ಅವರ ಆರೋಗ್ಯ, ಇದನ್ನ ಬಿ ಜೆ ಪಿ ಇರ್ಬೋದು, ಅವ್ರ ಪಾರ್ಟಿ ಬೇರೆ ಇರ್ಬೋದು, ನನಗೆ ಆ ಪ್ರಶ್ನೆ ಅಲ್ಲ. ನನಗೆ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ. 6.5 ಕೋಟಿ 7 ಕೋಟಿ ಕನ್ನಡಿಗರಿರ್ತಕ್ಕಂಥ ಈ ನಾಡಿನ ಪ್ರಶ್ನೆ. ಇವತ್ತು ಈ ರೀತಿಯಾಗಿ ಏಕಾಏಕಿ ಒತ್ತಡ ಹಾಕಿ ರಾಜೀನಾಮೆ ಪಡಿತಕ್ಕಂಥದ್ದು ಇದೆಯಲ್ಲ, ಸತ್ಸಂಪ್ರದಾಯ ಅಲ್ಲ. ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದೆ, ಲವಲವಿಕೆ ಅಂದಿದ್ದಾರೆ. ನಮ್ಮ ಜಿಲ್ಲೆಯವರು ಅವರು ಹೇಳಿದೆ, ನಾನು ಸರ್ ಆರೋಗ್ಯ ಕಾಪಾಡಿಕೊಳ್ಳಿ, ನಿಮಗೆ ಅಭಿನಂದಿಸ್ತೇನೆ, ರಾಜ್ಯಪಾಲರ ಹುದ್ದೆ ನನಗೆ ಬೇಡ ಅಂತಂತೇಳಿ, ಕರ್ನಾಟಕದ ಕನ್ನಡಿಗರು ಬೇಡವರಲ್ಲ ನೀಡವರು ಅಂತೇಳಿ. ನೀವು ದಾಸೋಹದ ಸಮಾಜದಿಂದ ಬಂದಿರತಕ್ಕಂಥವ್ರು, ಅನ್ನದಾಸೋಹ ವಿದ್ಯಾದಾಸೋಹವನ್ನು ನೀಡಿದಂಥ ಈ ಸಮಾಜ, ಆ ಸಮಾಜದ ಅಲ್ಲಿ ಹುಟ್ಟಿ ಬೆಳೆದು ನೀವು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಿರಿ. ಲೋಪದೋಷಗಳಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ, ಆರೋಪ ಪ್ರತಿಯಾರೋಪಗಳು ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ರಾಜ್ಯದ ದೃಷ್ಟಿಯಿಂದ, ರಾಜ್ಯದ ಪರಿಪಾಲನೆಯಿಂದ ನಾವೆಲ್ಲರೂ ಕೂಡ ಸ್ವಾಭಿಮಾನವನ್ನು ಎತ್ತಿಡತಕ್ಕಂಥದ್ದು ಭಾರಿ ಅಗತ್ಯ ಅನ್ನಕ್ಕಂಥ ಮಾತನ್ನು ಹೇಳಿ ಅವರಿಗೆ ನಮ್ಮ ಜಿಲ್ಲೆಯವ್ರು, ಯಾಕಂದರೆ ಅವ್ರು ಮುಖ್ಯಮಂತ್ರಿ ಇದ್ದಾಗ ಎಂದೂ ಅವ್ರ ಮನೆಗೆ ಬಂದವನಲ್ಲ, ನಾನು ಆಫೀಸಿಗೆ ಹೋದವನಲ್ಲ, ಅಧಿಕಾರ ಇದ್ದಾಗ ನಾವೆದ್ರು ಕೂಡ ದೂರ ಇರತಕ್ಕಂಥ ಮನುಷ್ಯ.